ನಮಸ್ಕಾರ, ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ವಿದ್ಯಾರ್ಥಿನಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಹಿನ್ನೆಲೆ ವಿದ್ಯಾರ್ಥಿನಿ ಪೋಷಕರು ಆಕೆಯ ಅಂಗಾಂಗಗಳನ್ನು ದಾನ ಮಾಡಿರುವ ಘಟನೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿ ನಡೆದದ್ದು. ಮೃತ ವಿದ್ಯಾರ್ಥಿನಿ ಚಂದನ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಅಶ್ರುತರ್ಪಣ. ವಿದ್ಯಾರ್ಥಿನಿ ಸಾವಿಗೆ ಅಶ್ರುತರ್ಪಣ ಸಲ್ಲಿಸಿರುವ ಅನೇಕ ಸಾರ್ವಜನಿಕರು, ವಿದ್ಯಾರ್ಥಿನಿಯ ಮೃತದೇಹಕ್ಕೆ ಸಾರ್ವಜನಿಕರಿಂದ ಪುಷ್ಪ ನಮನ ಸಲ್ಲಿಕೆ, ಇಷ್ಟೆಲ್ಲ ಸನ್ನಿವೇಶ ನಡೆದಿದ್ದು ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ. ಹೌದು, ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವಿದ್ಯಾರ್ಥಿನಿಯ ಮೃತದೇಹಕ್ಕೆ ಸಾರ್ವಜನಿಕರು ಕಂಬನಿ ಮಿಡಿದಿದ್ದಾರೆ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ವಿದ್ಯಾರ್ಥಿನಿ ಚಂದನ ಅಜರಾಮರಾಗಲಿ ಎಂದು ಆಶಿಸುತ್ತಿದ್ದಾರೆ. ಜಿಲ್ಲೆ ತಿಪಟೂರು ನಗರದ ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ 7ನೇ ತರಗತಿ ವಿದ್ಯಾರ್ಥಿನಿ ಚಂದನಾ ವಿ ಇತ್ತೀಚೆಗೆ ಸೈಕಲ್ ಓಡಿಸುವ ಸಂದರ್ಭದಲ್ಲಿ ರಸ್ತೆ ದಾಟುವಾಗ ಎದುರುಗಡೆಯಿಂದ ಬಂದ ಲಾರಿ ಡಿಕ್ಕಿ ಹೊಡೆದು ವಿದ್ಯಾರ್ಥಿನಿ ತೀವ್ರವಾಗಿ ಅಸ್ವಸ್ಥಗೊಂಡು ಹಾಸನ ವೈದ್ಯಕೀಯ ಕಾಲೇಜಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಸತತ 7 ದಿನಗಳ ಚಿಕಿತ್ಸೆ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮೆದುಳು ನಿಷ್ಕ್ರಿಯಗೊಂಡ ಹಿನ್ನೆಲೆ ವಿದ್ಯಾರ್ಥಿನಿಯ ತಂದೆ ವಸಂತ್ ಕುಮಾರ್, ತಾಯಿ ದಿವ್ಯಾ ವಿದ್ಯಾರ್ಥಿನಿ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ವಿದ್ಯಾರ್ಥಿನಿ ಕಣ್ಣು, ಕಿಡ್ನಿ, ಹೃದಯ ಸೇರಿದಂತೆ ಬಹು ಅಂಗಾಂಗಗಳನ್ನ ದಾನ ಮಾಡುವ ಮೂಲಕ 6 ಜನರಿಗೆ ಜೀವದಾನ ಮಾಡಿದ್ದಾರೆ. ವಿದ್ಯಾರ್ಥಿನಿ ಚಂದನಾ ಸಾವಿಗೆ ಕಲ್ಪತರು ನಾಡು ತಿಪಟೂರು ಕಂಬನಿ ಮಿಡಿದಿದ್ದು, ಹಾಸನ ಆಸ್ಪತ್ರೆಯಿಂದ ಹೊರಟು ತಿಪಟೂರಿಗೆ ಆಗಮಿಸಿದ ಮೃತದೇಹವನ್ನ ತಿಪಟೂರು ಹಾಸನ ಸರ್ಕಲ್ ಬಳಿ ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ನೇತೃತ್ವದಲ್ಲಿ ತಾಲೂಕು ಆಡಳಿತ ಸರ್ಕಾರಿ ಗೌರವವನ್ನು ಸಲ್ಲಿಸಲಾಯಿತು. ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ ಮುಖ್ಯಸ್ಥ ಕೇಶವ, ತಹಶೀಲ್ದಾರ್ ಪವನ್ ಕುಮಾರ್, ಇಒ ಸುದರ್ಶನ್, ಡಿವೈಎಸ್ಪಿ ವಿನಾಯಕ ಶೆಟ್ಟಿಗೇರಿ, ಪೌರಾಯುಕ್ತ ವಿಶ್ವೇಶ್ವರಯ್ಯ ಬದರಗಡೆ ಸೇರಿದಂತೆ 100 ಶಾಲಾ ಮಕ್ಕಳು, ಸಾರ್ವಜನಿಕರು ರಸ್ತೆಯುದ್ದಕ್ಕೂ ಪುಷ್ಪ ನಮನ ಸಲ್ಲಿಸಿ ಕಂಬನಿ ಮಿಡಿದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಶಾಸಕರಾದ ಟಿಬಿ ಜಯಚಂದ್ರ ಅವರ 75ನೇ ಜನ್ಮದಿನದ ಅಂಗವಾಗಿ ಸೋಮವಾರದಂದು ಶಿರಾ ನಗರದಲ್ಲಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಶಿರಾ ನಗರದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಕ್ಷೇತ್ರದ ವಿವಿಧ ಇಲಾಖೆಯ ಅಧಿಕಾರಿಗಳು ಶಾಸಕ ಟಿಬಿ ಜಯಚಂದ್ರ ಅವರಿಗೆ ಬೆಳಗ್ಗಿನಿಂದಲೇ ಭೇಟಿಯಾಗಿ ಶುಭ ಕೋರಿದರು. ನಗರದ ಸುಖಿನಗರದಲ್ಲಿರುವ ಶಾಸಕರ ಕಚೇರಿಯಲ್ಲಿ ಶಾಸಕ ಟಿಬಿಜೆ ಅಭಿಮಾನಿಗಳ ಬಳಗದಿಂದ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶಾಸಕ ಟಿಬಿ ಜಯಚಂದ್ರ, ಇಂತಹ ಅದ್ದೂರಿ ಕಾರ್ಯಕ್ರಮದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಳ್ಳಲು ಮುಜುಗರವೆನಿಸುತ್ತದೆ. ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕೈಲಾದ ಸಹಾಯ ಮತ್ತು ಸಹಕಾರ ಮಾಡಿದ್ದೇನೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನುದಾನಗಳ ಜೊತೆಗೆ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನದಲ್ಲಿ ರಸ್ತೆಗಳಿಗೆ ಲಿಂಕ್ ರಸ್ತೆ ಅಭಿವೃದ್ಧಿ ಸೇರಿದಂತೆ ಹಲವು ಕಾಮಗಾರಿ ಕೈಗೆತ್ತಿಕೊಂಡು ಕಾರ್ಯನಿರ್ವಹಿಸಿದ್ದೇನೆ ಎಂದರು. ಈ ಕಾರ್ಯಕ್ರಮ ಯಾವತ್ತೂ ಜೊತೆಗೆ
ಎಲ್ಲರಿಗೂ ಕೂಡ ಹಕ್ಕು ಪತ್ರಗಳನ್ನ ಕೊಡ್ತಕ್ಕಂಥದ್ದು ಮತ್ತು ನಿವೇಶನಗಳನ್ನ ಕೂಡ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀನಿ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ 10,000 ನಿವೇಶನ ಕೊಡಬೇಕು ಅಂತೇಳಿ ಬಡವರಿಗೆ ತೀರ್ಮಾನ ಮಾಡಿದ್ದೀನಿ. ಎಂತದೇ ಕಷ್ಟ ಬಂದರೂ ಕೂಡ ಬಡವರಿಗೆ ನಿವೇಶನವನ್ನ ಕೊಡ್ತೀನಿ, ಕೊಡತಕ್ಕಂಥವ್ರನ್ನ ಮಾಡ್ತೀನಿ ಅಂತ ಮಾತಾಡಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇಲ್ಲಿ ಕೇಳಿ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತು ಹೋಗುತ್ತೇನೆ. ನಮಸ್ಕಾರ. ಇನ್ನು ಶಾಸಕರ ಹುಟ್ಟುಹಬ್ಬದ ನಿಮಿತ್ತ ಶಿರಾ ನಗರದ ವಾರ್ಡ್ 19ರಲ್ಲಿ ರಕ್ತದ ಗುಂಪು ಪರೀಕ್ಷೆ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ವಿತರಣೆ ಸೇರಿ ಹಲವು ಸೇವಾ ಕಾರ್ಯಗಳು ನಡೆದವು. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ಪಾವಗಡ ತಾಲೂಕಿನ ಆಂಧ್ರಗಡಿ ಭಾಗಕ್ಕೆ ಹೊಂದಿಕೊಂಡಂತೆ ಇರುವ ಬಿ ಹೊಸಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 150 ಮಕ್ಕಳಿಗೆ ಶಾಲಾ ಬ್ಯಾಗು, ನೋಟ್ ಪುಸ್ತಕಗಳು ಹಾಗೂ ಕುಡಿಯುವ ನೀರಿನ ಬಾಟಲ್ಗಳನ್ನು ಶ್ರೀರಾಮಕೃಷ್ಣ ಸೇವಾಶ್ರಮದ ವತಿಯಿಂದ ವಿತರಿಸಲಾಯಿತು. ಬಿ ಹೊಸಹಳ್ಳಿಯಲ್ಲಿ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಪೂಜ್ಯ ಶ್ರೀ ಸ್ವಾಮಿ ಜಪಾನಂದಾಜಿ ಮಹಾರಾಜ್ ಸ್ವಾಮೀಜಿಯವರನ್ನ ಗ್ರಾಮಸ್ಥರು ಸ್ವಾಗತಿಸಿದರು. ಮಕ್ಕಳಿಗೆ ಶಾಲಾ ಬ್ಯಾಗ್ ಹಾಗೂ ಮತ್ತಿತರ ಪರಿಕರಗಳನ್ನು ವಿತರಿಸಿದ ಬಳಿಕ ಮಾತನಾಡಿದ ಅವರು, ಬಿ ಹೊಸಹಳ್ಳಿ ಗ್ರಾಮದ ಗ್ರಾಮಸ್ಥರಿಗೆ ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ಉಳಿಸಿಕೊಂಡು ಬರಲು ಒತ್ತು ಕೊಟ್ಟಿರುವುದು ಸಂತೋಷವಾಗಿದೆ. ಶ್ರೀರಾಮಕೃಷ್ಣ ಸೇವಾಶ್ರಮದ ವತಿಯಿಂದ ಅತ್ಯಂತ ಕುಗ್ರಾಮವಾಗಿರುವ ಹಾಗೂ ಮುಖ್ಯವಾಹಿನಿಯಿಂದ ದೂರವಾಗಿರುವ ಶಾಲೆಗಳನ್ನು ಗುರುತಿಸಿ ಪ್ರತಿ ವರ್ಷ ಈ ತರನಾದ ಸೇವೆಯನ್ನು ಮಾಡುತ್ತಿದ್ದೇವೆ. ಈ ಬಾರಿ ಈ ಹಳ್ಳಿಗೆ ಭೇಟಿ ನೀಡಿದ್ದು ಇಲ್ಲಿಯ ಸ್ಥಿತಿಗತಿಗಳನ್ನು ಕಂಡು ನಿಜಕ್ಕೂ ಸಹಕಾರ ನೀಡಿದ್ದು ಇಲ್ಲಿಯ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ನೀಡುವಂತಹ ಸೇವೆಯನ್ನು ಮಾಡುತ್ತೇವೆ ಅಂತ ತಿಳಿಸಿದರು. ಆಸೆ ಅಷ್ಟೇ ವಿನಃ ನಮಗಿನ್ನೇನು ಬೇಕಾಗಿಲ್ಲ, ನಮ್ಮ ಜೀವನನೇ ಕೊಟ್ಬಿಟ್ಟಿದ್ದೀವಿ. ಆದರೆ ನೀವು ಮಾತ್ರ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸಿ ಅವ್ರಿಗೆ ಮೊಬೈಲ್ ಗಿಬೈಲಿಂದ ದೂರ ಇಟ್ಟು ಅವ್ರಿಗೆ ಚೆನ್ನಾಗಿ ಓದೋ ಥರ ಮಾಡಿ. ಈ ಶಾಲೆಯಲ್ಲಿ 140 ಹುಡುಗರು ಇದ್ದಾರೆ ಎಂದರು. ನಾನು ಹೇಳ್ತೀನಿ, ಈ ಶಾಲೆಯಲ್ಲಿ 140 ಪ್ರಜ್ವಲ್ ಅಂತ ಹುಡುಗರನ್ನ ನೀವು ಅಣಿ ಮಾಡಬೇಕು. ಎಲ್ಲರೂ ಗಾಬರಿ ಆಗಿಬಿಡ್ಬೇಕು. ಯಾವವರು ಅಂದರೆ ಬಿ ಹೊಸಹಳ್ಳಿ, ಹೇ ಬೇಡಪ್ಪ ಅವ್ರು ಭಾಳ ಬುದ್ಧಿವಂತರು, ನ್ಯಾಷನಲ್ ಎಕ್ಸಾಮಲ್ಲೆಲ್ಲ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ಬರಬೇಕು. ಆ ರೀತಿ ನೀವು ಮಾಡಿ ಅಂತ ಕೇಳಿಕೊಂಡು ಭಗವಂತನ ಇಚ್ಛೆ 110 ಮಕ್ಕಳಿಗೆ ಈ ಬ್ಯಾಗನ್ನು ಚೀಲವನ್ನು ಕೊಟ್ಟಿದ್ದೀವಿ. ಪುಸ್ತಕಗಳಿದೆ, ಯು ಕೆ ಜಿ ಎಲ್ ಕೆ ಜಿ ಮಕ್ಕಳಿಗೆ ನೀರಿನ ಬಾಟ್ಲೂ ಸಹ ಇದೆ ಪುಟ್ಟ ಮಕ್ಕಳು ಅಂತ. ಇದನ್ನು ಇದು ನಿಮಗೆ ನಾನು ಕೊಡ್ತಿಲ್ಲ, ನಾನು ಯಾರು ಕೊಡೋಕ್ಕೆ, ಇದು ಭಗವಂತ ಈ ಬಿ ಹೊಸಹಳ್ಳಿನ ಸೆಲೆಕ್ಟ್ ಮಾಡಿ ಕಳಿಸ್ಕೊಟ್ಟಿದ್ದಾನೆ ಅಂತ ಹೇಳಿ ಬಂದಿರೋ ಎಲ್ಲ ಗ್ರಾಮಸ್ಥರಿಗೆ ನನ್ನ ಕಿವಿ ಮಾತು, ದಾನಿಗಳು ಕಡಿಮೆ ಇಲ್ಲ ನಮ್ಮ ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದಲ್ಲಿ. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಮಾಜಿ ಶಾಸಕರಾದ ತಿಮ್ಮರಾಯಪ್ಪ, ಪೂಜ್ಯ ಸ್ವಾಮೀಜಿಯವರು ರಾಷ್ಟ್ರದಲ್ಲಿಯೇ ತಮ್ಮ ಸೇವಾ ಯಜ್ಞಗಳನ್ನು ಅವಿರತವಾಗಿ ನಡೆಸುತ್ತಾ ಇಂದು ಬಿ ಹೊಸಹಳ್ಳಿಯ ಸೌಭಾಗ್ಯದಂತೆ ಈ ಗ್ರಾಮಕ್ಕೆ ತಲುಪಿದ್ದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ನಾಂದಿ ಹಾಡಿದ್ದಾರೆ. ಈ ಕುಗ್ರಾಮದ ಶಾಲೆಗೆ ಶಾಶ್ವತ ಶಿಕ್ಷಕರೇ ಇಲ್ಲ, ಕೇವಲ ನಿಯೋಜಿತರಾದ ಶಿಕ್ಷಕರು ಕೆಲಸ ಮಾಡ್ತಿದ್ದು ಸದರಿ ಶಾಲೆಗೆ ಶಾಶ್ವತ ಶಿಕ್ಷಕರನ್ನ ನೇಮಿಸಬೇಕು ಅಂತ ಸರ್ಕಾರದ ಗಮನಕ್ಕೆ ತಂದರು. ಎಲ್ಲ ಗಣ್ಯರು ಇಲ್ಲಿ ಬಿ ಹೊಸಹಳ್ಳಿ ಮತ್ತು ಅಕ್ಕಪಕ್ಕದ ಗ್ರಾಮಗಳ ಪರ್ಯಟಕದೆಲ್ಲ ಗಣ್ಯರಿಗೆ ನಾನು ವಂದಿಸ್ತಾ, ಬಿ ಹೊಸಹಳ್ಳಿ ಗ್ರಾಮ ಇದು ವಿಶೇಷವಾದಂಥ ಒಂದು ಗ್ರಾಮವಾಗಿ ನಮಗೆ ತಾಲೂಕಿನಲ್ಲಿ ಕಾಣ್ತಾ ಇದೆ. ಕಾರಣ ಅಂದರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಶಾಲೆಯ ಅಭಿವೃದ್ಧಿಗೋಸ್ಕರ, ಶೈಕ್ಷಣಿಕ ಪ್ರಗತಿಗೋಸ್ಕರ, ಮಕ್ಕಳಿಗೆ ಸಹಕಾರವನ್ನು ನೀಡಲಿಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಪಕ್ಷಾತೀತವಾಗಿ ರಾಜಕೀಯವನ್ನು ಬೆರೆಸಿರ್ತಕ್ಕಂಥ ಒಂದು ಗ್ರಾಮ ಅಂದರೆ ಬಿ ಹೊಸಹಳ್ಳಿ ಗ್ರಾಮ. ಪಕ್ಷಾತೀತವಾಗಿ ಎಲ್ಲ ಪೋಷಕರು, ಎಲ್ಲ ಹಿರಿಯ ಮುಖಂಡರುಗಳು, ಯಾವುದೇ ಒಂದು ರಾಜಕೀಯ ಪಕ್ಷದ ನೇತಾರರಿರ್ಬೋದು, ಎಲ್ಲರೂ ಕೂಡ ಸೇರಿ ಇಲ್ಲಿ ಒಂದೇ ವೇದಿಕೆ ಮೇಲೆ ಈ ಶಾಲೆಯ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಊರಿನ ಮುಖಂಡರು ಹಾಜರಿದ್ದರು. ಶ್ರೀನಾಥ್, ಪಿಜಿ ಅಮೋಕ್ ಟಿವಿ, ಪಾವಗಡ. ಗುಬ್ಬಿನಗರದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕಲೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಲೋತ್ಸವ ಕಾರ್ಯಕ್ರಮಕ್ಕೆ ಗುಬ್ಬಿ ತಾಲೂಕಿನ ವಿವಿಧ ಮಠಾಧೀಶರು ಚಾಲನೆ ನೀಡಿದರು. ಶ್ರೀ ಶ್ರೀ ಕಾರದ ಬಸವೇಶ್ವರ ಸ್ವಾಮೀಜಿ
ಹಾಗೂ ಶ್ರೀ ಶ್ರೀ ವಿಭವ ವಿದ್ಯಾಶಂಕರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಲವಾರು ಕಲಾತಂಡ ಜನಪದ ಕಾರ್ಯಕ್ರಮಗಳೊಂದಿಗೆ ಮೆರವಣಿಗೆ ಮೂಲಕ ನಗರಾದ್ಯಂತ ಮೆರವಣಿಗೆ ಮಾಡಿದ್ರು. ನಂತರ ಮಾತನಾಡಿದ ಕಲಾತಂಡದವರು, ಸರ್ಕಾರವು ಜಿಲ್ಲಾ ವ್ಯಾಪ್ತಿಯಲ್ಲಿ ನಮಗೆ ಭವನ ಕೊಡಬೇಕು, ಕಲಾತಂಡವನ್ನ ಗುರುತಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು ಎಂದು ಮಾಧ್ಯಮದ ಮೂಲಕ ಮನವಿ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಈರಣ್ಣ, ಮಧು, ಹಲವಾರು ಕಲಾತಂಡದವರು ಭಾಗಿಯಾಗಿದ್ರು. ರಂಗನಾಥ್ ಅಮೋಕ್ ಟಿವಿ ಗುಬ್ಬಿ. ನಮ್ಮ ಜಾನಪದ ಕಲಾವಿದರು ತಳಮೂಲ ಸಂಸ್ಕೃತಿಯ ಮೂಲ ಬೇರುಗಳು ಆಗಿರ್ತಕ್ಕಂತಹ ನಮ್ಮ ಕಲಾವಿದರ ಭಾವಿ ಭವಿಷ್ಯ ಮತ್ತು ಅವರ ಜೀವನದ ಜಾನಪದ ಕಲೆಗಳ ಒಂದು ಉತ್ಸವ. ಇವತ್ತಿನ ಜಾಗತಿಕ ವಿದ್ಯಮಾನಗಳಲ್ಲಿ ಕಣ್ಮರೆಯಾಗ್ತಿರುವಂತಹ ತಳಮೂಲ ಸಂಸ್ಕೃತಿಯ ಕಲೆಗಳನ್ನು ಈ ಜನಕ್ಕೆ ಪರಿಚಯಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ನಾಡಿನ ಎಲ್ಲ ನಮ್ಮ ತುಮಕೂರು ಜಿಲ್ಲೆಯ ವಿವಿಧ ಭಾಗಗಳಿಂದ ಎಲ್ಲ ತಾಲೂಕುಗಳಿಂದ ಆಗಮಿಸಿರುವಂಥ ಹಿರಿಯ ಕಲಾವಿದರಿಗೆ ಸನ್ಮಾನ ಮಾಡತಕ್ಕಂತಹ ಒಂದು ಸಂದರ್ಭ. ಅದರ ಜೊತೆಗೆ ಹೊಸ ಪೀಳಿಗೆಗೆ ಈ ಕಲೆಗಳನ್ನು ಪರಿಚಯ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಜಾನಪದ ಕಲಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಒಂದು ಕಾರ್ಯಕ್ರಮ ಇವತ್ತೆಲ್ಲ ಭಾಳ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಭಾಗವಹಿಸಿರುವ ಎಲ್ಲ ಕಲಾವಿದರಿಗೆ ಮತ್ತು ನೋಡಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ ಅಭಿಮಾನದ ಅಭಿನಂದನೆಗಳನ್ನು ಈ ಸಂದರ್ಭಕ್ಕೆ ಸಲ್ಲಿಸ್ತಾ ಇದ್ದೀನಿ. ಕುಂಬಾರ ಸಮುದಾಯ ಇಂದಿನ ಕಾಲಮಾನಕ್ಕೆ ತಕ್ಕಂತೆ ಕುಂಬಾರಕ್ಕೆ ಕಲಿತರೆ ಬೆಲೆ ಮತ್ತು ಅದಕ್ಕೆ ಬೇಡಿಕೆ ದೊರೆಯುತ್ತದೆ ಅಂತ ಮಾಜಿ ಸಚಿವ ಎನ್ಎಸ್ ಶಿವಶಂಕರ ರೆಡ್ಡಿ ಗೌರಿಬಿದನೂರಿನಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಖ್ಯಮಂತ್ರಿ ಹಾಗೂ ಡಿಸಿಎಂ ಅವರು ದೆಹಲಿ ತೆರಳಿದ್ದು ಸಂಪುಟ ಬದಲಾವಣೆಯಾಗುತ್ತಾ ಅಂತ ಪ್ರಶ್ನಿಸಿದ್ದಾಗ ಇದೆಲ್ಲ ಮಾಧ್ಯಮದವರ ಸೃಷ್ಟಿ ಅಂದರು. ಮುಖ್ಯಮಂತ್ರಿ ಹಾಗೂ ಡಿಸಿಎಂ ಅವರು ಪಾರ್ಟಿ ವಿಷಯಕ್ಕಾಗಿ ತೆರಳಿದ್ದಾರೆ ಅಂತ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ಆದರೆ ಹೈಕಮಾಂಡ್ ಮಾತ್ರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅಂತ ಕಾದು ನೋಡಬೇಕಾಗಿದೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಮಾಧ್ಯಮಗಳೆಲ್ಲ ಸೃಷ್ಟಿ ಮಾಡ್ತಾರೆ, ಏನಿಲ್ಲ, ಏನು ಆಗೋದಿಲ್ಲ, ಅದು ಪ್ರಶ್ನೆ ಇಲ್ಲ. ಅವ್ರು ಹೋಗಿದ್ದೆ ಬೇರೆ ವಿಷಯ, ಪಾರ್ಟಿ ಪಕ್ಷದ ವಿಷಯಗಳು ಚರ್ಚೆ ಮಾಡಲಿಕ್ಕೆ ಬಿಟ್ಟರೆ ಬೇರೆ ಯಾವುದಿಲ್ಲ. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಪ್ರವೇಶಾತಿ ಪ್ರಕ್ರಿಯೆ ಆರಂಭದ ಬಗ್ಗೆ ಕಾಲೇಜಿನ ಪ್ರಾಂಶುಪಾಲ ರವಿಚಂದ್ರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ದೇವನಹಳ್ಳಿಯ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ತಮ್ಮ ಎರಡನೇ ವರ್ಷದ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಐಟಿಐ ಮತ್ತು ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಯುವ ಮತ್ತು ಹಲವು ಕೋರ್ಸ್ಗಳ ಬಗ್ಗೆ ಮಾಹಿತಿ ನೀಡಿದರು. 2024-25 ಶೈಕ್ಷಣಿಕ ಸಾಲಿನಲ್ಲಿ ದೀರ್ಘಾವಧಿ ಕೋರ್ಸ್ಗಳಾದ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಮೆಕಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಇದಕ್ಕೆ 10ನೇ ತರಗತಿ ಅಥವಾ ಐಟಿಐ ಉತ್ತೀರ್ಣರಾಗಿರಬೇಕು. ಇಲ್ಲವಾದರೆ ಪಿಯುಸಿ ಅನುತ್ತೀರ್ಣರಾಗಿದ್ದರೂ ಪ್ರವೇಶಾತಿಗೆ ಅರ್ಹರಾಗಿರ್ತಾರೆ ಅಂತ ತಿಳಿಸಿದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಈಗ ಈ ಭಾಗದಲ್ಲಿ ತುಂಬ ವಿದ್ಯಾರ್ಥಿಗಳಿಗೆ ಇನ್ನೂ ಮಾಹಿತಿ ಅಷ್ಟು ಸಿಕ್ಕಿಲ್ಲ ಅಂತ ನಮಗೆ ಬಂದಿರುವಂಥ ವಿದ್ಯಾರ್ಥಿಗಳು ಹೇಳ್ತಿರು. ಸೊ ಹಾಗಾಗಿ ಏನಂತಂದರೆ ನಮ್ಮ ಒಂದು ಐ ಟಿ ಐ ಪಿ ಯು ಸಿ ಪಾಸ್ ಆದವರು ಮತ್ತು ಎಸ್ ಎಲ್ ಸಿ ಪಾಸ್ ಆಗಿರೋ ಮಕ್ಕಳಿಗೆ ನಮ್ಮ ಕೇಂದ್ರದಲ್ಲಿ ಪ್ರವೇಶಾತಿ ಪಡೆದು ಅವರ ಒಂದು ಕೌಶಲ್ಯಾಭಿವೃದ್ಧಿಯಿಂದ ನಮಗೆ ಏನಂದರೆ ಈ ಕೋರ್ಸ್ಗಳು ಮೂರು ವರ್ಷ ಮಾತ್ರ ನಾವು ತರಬೇತಿ ಕೇಂದ್ರ ನಮ್ಮ ಒಂದು ಕೇಂದ್ರದಲ್ಲಿ ತರಬೇತಿ ನೀಡ್ತೀವಿ. 4ನೇ ವರ್ಷಕ್ಕೆ ನಾವು ಇಂಪ್ಲಾಂಟ್ ಟ್ರೈನಿಂಗ್ ಅಂತ ಕಳಿಸ್ಕೊಡ್ತೀವಿ. ಅವಾಗ ಅವರು ಮಿನಿಮಮ್ ಒಂದು ಒಂದು 15,000-17,000 ಸ್ಟೈಪೆಂಡು ಬರುತ್ತೆ ಅವರಿಗೆ. ಆ ಒಂದು ವರ್ಷದ ಅಂತದಲ್ಲಿ ನಾವು ಅವ್ರಿಗೆ ಪ್ಲೇಸ್ಮೆಂಟ್ ಆಗಿಬಿಡ್ತಾರೆ. ಆ ಒಂದು ಅವಕಾಶ ಅವರಿಗೆ ಸಿಗೋದಿಲ್ಲ. ಸೊ ಈ ಕೋರ್ಸ್ ಮಾಡಿದರೆ 100% ಜಾಬ್ ಗ್ಯಾರಂಟಿ ಸಿಗೋದ್ರಿಂದ ಈ ಭಾಗದ ವಿದ್ಯಾರ್ಥಿಗಳು ಇದರ ಅವಕಾಶ ಪಡೆಯಲಿ ಅಂತೇಳಿ ನಾವು ಇದನ್ನು ಇದು ಮಾಡಿದ್ದು. ಮತ್ತು ಇದು ಎಸ್ ಎಲ್ ಸಿ ಮೂರನೇ ಎಕ್ಸಾಮ್ ಇದೆ, ಆ ಮುಗಿದು ನಾವು ಕೆಲವು ದಿನಗಳಲ್ಲಿ ನಾವು ಪ್ರವೇಶಾತಿ ಪ್ರಕ್ರಿಯೆ ಪೂರ್ಣಗೊಳಿಸ್ತೀವಿ ಸರ್. ಹಾಗಾಗಿ ಆದಷ್ಟು ಇದನ್ನು ವಿದ್ಯಾರ್ಥಿಗಳು ತಪ್ಪಲಿ ಅಂತೇಳಿ ನಾವು ಇದು ಮಾಡ್ತೀವಿ. ಅಂದ್ರೆ ಎಸ್ ಎಲ್ ಸಿ ಪಾಸ್ ಆದವರು ಮಾತ್ರ ಎಲಿಜಿಬಲ್ ಆ? ರಾಜ್ಯದಲ್ಲಿ ಸಂಪುಟ ಬದಲಾವಣೆ ಕುರಿತಾಗಿ ಸುದ್ದಿ ಹರಿದಾಡ್ತಿದ್ದು, ಈ ಬಗ್ಗೆ ಮಾನ್ವಿಯಲ್ಲಿ ಸ್ಪಷ್ಟನೆ ನೀಡಿದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು, ಸಂಪುಟ ಬದಲಾವಣೆ ಅಸಾಧ್ಯದ ಮಾತು ಅಂತ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಖ್ಯಮಂತ್ರಿ ಹಾಗೂ ಡಿಸಿಎಂ ಅವರು ದೆಹಲಿ ತೆರಳಿದ್ದು ಸಂಪುಟ ಬದಲಾವಣೆಯಾಗುತ್ತಾ ಅಂತ ಪ್ರಶ್ನಿಸಿದ್ದಾಗ ಇದೆಲ್ಲ ಮಾಧ್ಯಮದವರ ಸೃಷ್ಟಿ ಅಂದರು.
ಮುಖ್ಯಮಂತ್ರಿ ಹಾಗೂ ಡಿಸಿಎಂ ಅವರು ಪಾರ್ಟಿ ವಿಷಯಕ್ಕಾಗಿ ತೆರಳಿದ್ದಾರೆ ಅಂತ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ಆದರೆ ಹೈಕಮಾಂಡ್ ಮಾತ್ರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅಂತ ಕಾದು ನೋಡಬೇಕಾಗಿದೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಸೃಷ್ಟಿ ಮಾಡ್ತಾರೆ, ಅವ್ರು ಹೋಗಿದ್ದೆ ಬೇರೆ ವಿಷಯ, ಪಾರ್ಟಿ ಪಕ್ಷದ ವಿಷಯಗಳಲ್ಲಿ ಚರ್ಚೆ ಮಾಡಲಿಕ್ಕೆ ಬಿಟ್ಟರೆ ಬೇರೆ ಯಾವುದಿಲ್ಲ. ಅದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.